ಕೋವಿಡ್ ನಿಯಮ ಉಲ್ಲಂಘನೆ ಮಾಡುವ ಮೂಲಕ ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಕನಕದುರ್ಗಮ್ಮ ದೇವಾಲಯದಲ್ಲಿ ತುಲಾಭಾರ ಮಾಡಿಸಿದ್ದಾರೆ, ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ಶ್ರೀರಾಮುಲು ಅವರು ಕೂಡ ಉಪಸ್ಥಿತರಿದ್ದಾರೆ. ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಅವರ ಹುಟ್ಟುಹಬ್ಬದ ಸಂಭ್ರಮ ಕೋವಿಡ್ ನಿಯಮದ ಉಲ್ಲಂಘನೆ ಆಗಿರೋದನ್ನ ಕಾಣಬಹುದಾಗಿದೆ. ಎಲ್ಲರೂ ಕೂಡ ಮಾಸ್ಕ್ ಅನ್ನು ತೆಗೆದಿದ್ದಾರೆ. ಬಹಳಷ್ಟು ಜನ ದೇವಸ್ಥಾನದ ಒಳಗೆ ಸೇರ್ಕೊಂಡಿದ್ದಾರೆ. ಶ್ರೀರಾಮುಲು ಅವರಿರಬಹುದು, ಜನಾರ್ದನ ರೆಡ್ಡಿ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಅವರ ಬೆಂಬಲಿಗರಿರಬಹುದು, ಇತ್ಯಾದಿ ಮಂದಿ ಎಲ್ಲರೂ ಕೂಡ ಪಾಲ್ಗೊಂಡಿರೋದನ್ನ ಕಾಣಬಹುದಾಗಿದೆ. ತುಲಾಭಾರ ಮಾಡಿ ವಿಶೇಷ ಪೂಜೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನವೀನ್ರಿಂದ. ನವೀನ್, ಸರ್ಕಾರ ನಿಯಮ ಮಾಡೋದು ಇವರ್ಯಾರು ಕೂಡ ಪಾಲನೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವರ ನಡೆ ಇದ್ದ ಹಾಗೆ ಕಾಣಿಸ್ತಾ ಇದೆ. ಇದನ್ನ ಜನಾರ್ದನ ರೆಡ್ಡಿ ಅವರು ಕೂಡ ಮಾಡಿ ತೋರಿಸಿದ್ದಾರೆ. ಖಂಡಿತ, ಎಲ್ಲೋ ಒಂದ್ ಕಡೆಗೆ ಇವತ್ತಿನ ಜನಾರ್ದನ್ ರೆಡ್ಡಿ ಅವರ ಹುಟ್ಟುಹಬ್ಬವನ್ನ ನೋಡಿದ್ರೆ ಅದೇ ರೀತಿಯಾಗಿ ಅನ್ಸುತ್ತೆ. ಯಾಕಂದ್ರೆ ಕಾರಣ, ಜನಾರ್ದನ್ ರೆಡ್ಡಿ ಅವರ ಇವತ್ತು 55ನೇ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಅದ್ದೂರಿಯಾಗಿ ಅವರು ಹುಟ್ಟುಹಬ್ಬವನ್ನ ಆಚರಣೆಯನ್ನ ಮಾಡಿಕೊಂಡಿರುವಂತದ್ದು. ನಂತರ ಕಳೆದ 11 ವರ್ಷಗಳಿಂದಲೂ ಕೂಡ ಬಳ್ಳಾರಿಯಿಂದ ಶಾಶ್ವತವಾಗಿ ದೂರ ಇದ್ದಂತವರು ಇವತ್ತು ಮೊದಲ ಬಾರಿಗೆ ಅವರು ಹುಟ್ಟುಹಬ್ಬವನ್ನ ಬಳ್ಳಾರಿಯಲ್ಲಿ ಆಚರಣೆಯನ್ನು ಮಾಡಿಕೊಂಡಿರುವಂತದ್ದು. ಕೇವಲ ಬಳ್ಳಾರಿಯ ನಗರದಾದ್ಯಂತಲೂ ಕೂಡ ಅವರ ಅಭಿಮಾನಿಗಳು ಅಲ್ಲಲ್ಲಿ ಹುಟ್ಟುಹಬ್ಬದ ಆ ಸೆಲೆಬ್ರೇಷನ್ ಅನ್ನ ಇಟ್ಕೊಂಡಿರುವಂತದ್ದು. ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಅವರಿಗೆ ತುಲಾಭಾರವನ್ನ ಮಾಡಿ ಹುಟ್ಟುಹಬ್ಬವನ್ನ ಮಾಡ್ಕೊಂಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಶಾಸಕರಾದಂತಹ ಸೋಮಶೇಖರ ರೆಡ್ಡಿ ಆಗಿರ್ಬೋದು, ಮಾಜಿ ಆರೋಗ್ಯ ಸಚಿವರು ಮತ್ತೆ ಹಾಲಿ ಸಾರಿಗೆ ಸಚಿವರಾದಂತಹ ಶ್ರೀರಾಮುಲು ಅವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಭಾಗಿಯಾದಂತಹ ಸಂದರ್ಭದಲ್ಲಿ ಸಾವಿರಾರು ಜನರು ಮಾಸ್ಕ್ ಇಲ್ಲದೆ ಈ ಒಂದು ಕೋವಿಡ್ ನಿಯಮಗಳನ್ನ ಗಾಳಿಗೆ ತೂರಿ ಹುಟ್ಟುಹಬ್ಬವನ್ನ ಆಚರಣೆಯನ್ನ ಮಾಡಿಕೊಂಡಿರುವಂತದ್ದು. ನಂತರ ಮುಜರಾಯಿ ಇಲಾಖೆ ಸ್ಪಷ್ಟವಾಗಿ ನಿರ್ದೇಶನವನ್ನ ಕೊಟ್ಟಿರುವಂತದ್ದು, ದೇವಸ್ಥಾನಗಳಲ್ಲಿ 50 ಜನರಕ್ಕಿಂತ ಹೆಚ್ಚಿನ ಜನರಿಗೆ ಒಂದೇ ಸಾರಿಗೆ ಪ್ರವೇಶ ಇಲ್ಲ ಅಂತೇಳಿ. ಆದ್ರೆ ಜನಾರ್ದನ್ ರೆಡ್ಡಿ ಅವರ ವಿಷಯದಲ್ಲಿ ಸಾಕಷ್ಟು ಜನರು ಇವತ್ತು ಅಭಿಮಾನಿಗಳು ಒಂದು ದೇವಸ್ಥಾನದ ಆವರಣಕ್ಕೆ ಬಂದು ತುಲಾಭಾರವನ್ನ ಮಾಡಿ ಕೋವಿಡ್ ನಿಯಮವನ್ನ ಉಲ್ಲಂಘನೆ ಮಾಡಿರುವಂತದ್ದು. ದಿವ್ಯ, ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗೆ.